ಏನಿದೆಲ್ಲ ಬಾಬಾ, ಏನಿದೆ ಸಿದ್ಧ? ಯಾಕೆ, ಏನಾಯ್ತು ಅರ್ಚನಾ? ಏನಾಯ್ತಮ್ಮ? ನಿಮಗೆ ನಿಮ್ಮ ಕುಟುಂಬಕ್ಕೆ ದೊಡ್ಡ ನಮಸ್ಕಾರ. ಅದೇನು ಹೇಳ್ತಾರಲ್ಲ, ಬಿಟ್ಟಿ ಕೊಟ್ಟರು ಬೀದಿ ನಾಯಿ ಸಾವಾಸ ಮಾಡಬಾರ್ದು ಅಂತ, ಅದು ನಿಜ ಆಯ್ತು. ಚಿನ್ನಯ್ಯ, ಅಲ್ಲ ಬಿಗಿ ಹಿಡಿದು ಮಾತಾಡೋ. ಇದು ಕಾಡು ಮನೆಗೆ ಕಾಫಿ, ಎಷ್ಟು ಧರ್ಮ ಇನ್ನು ಮನೆ? ನನಗೆ ಗೊತ್ತಿದೆಯಣ್ಣ, ನಿನ್ ದೊಡ್ಡಸ್ತಿಗೆ ಏನು ಅಂತ ನಮಗ್ ಮಾತ್ರ ಅಲ್ಲ, ಇಡೀ ಊರವ್ರಿಗೆ ಗೊತ್ತಿದೆ. ಏನ ಗೊತ್ತಿದೆ ನಿಮಗೆ? ಅದನ್ನು ನಾನು ಬಾಯ್ಬಿಟ್ಟು ಹೇಳ್ಬೇಕಾ? ಬೇಡ, ಆ ಪಾಪ ನಿಮ್ಗೆ ಇರ್ಲಿ. ಅತ್ತಿಗೆ, ಮನೆತನದವ್ರ ಮರ್ಯಾದೆಗಿಂತ ನಿನಗೆ ಈ ದೇವದಾಸಿಯರ ಮರ್ಯಾದೆ ಹೆಚ್ಚಾಯ್ತಾ? ನಾನು ನೋಡ್ತಿದ್ದೀನಿ, ಎರಡು ದಿನದಿಂದ ಈ ಮನೇಲಿ ನಡೆಯೋ ಎಲ್ಲ ನಾಟಕಗಳನ್ನು ನೋಡ್ತಿದ್ದೀನಿ. ಬಾರಿ ಬಂದ ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು ಮಾವ? ಹೆತ್ತ ತಾಯಿಗೆ ಮಗಳ ಸಂಕಟ ಇರಬಾರ್ದ? ಈ ಮನೇಲಂತೂ ಅಪ್ಪ ಮಗಳು ಅನ್ನೋ ಸಂಬಂಧನೇ ಇಲ್ಲ. ನಮಗಿದೆ ಆ ಸಂಸ್ಕಾರ, ನಮ್ಮಲ್ಲಿದೆ. ಹುಚ್ಚಬಾಯಿ, ಸಂಸ್ಕಾರ ಅಂತ ಸಂಸ್ಕಾರ? ಏನು ಸಂಸ್ಕಾರ ನಿಮ್ದು? ನಾನು ಕಂಡಿಲ್ವಾ? ನಮ್ಮ ಕಾಫಿ ತೋಟದಲ್ಲಿ ಕಳೆತನ ಆಗೋ ಕಾಫಿ ಅಷ್ಟು ಆದಾಯ ನಿಮ್ದು? ಏನೋ ಸಂಬಂಧ ಮಾಡಿ ಉದ್ಧಾರ ಮಾಡೋಣ ಅಂತಂದ್ರೆ? ಹೌದು ಕಣೋ, ನೀನು ದೊಡ್ಡ ಸಾಹುಕಾರ ಅಂತ ನಮಗ್ ಗೊತ್ತು. ನಿನ್ನ ಸಾಹುಕಾರಿಕೆ ಮೇಲೆ ಕಣ್ಣು ಹಾಕೊಂಡು ನಾವು ಸಂಬಂಧ ಬೆಳೆಸ್ಕೊಂಡು ಬಂದಿರೋದಲ್ಲ. ನಿನ್ ಸಾವಾಸನೆ ಸಾಕು ಅಂತ ದೂರ ಇದ್ವಿ. ನೀನ್ ತಾನೆ ಬಂದಿದ್ದು ಸಂಬಂಧ ಬೆಳೆಸೋಕೆ ಅಂತ. ಹುಡ್ಕೊಂಡು ಬಂದ್ವಿ. ಯಾಕೆ? ಮದುವೆ ಆದ ಎರಡು ದಿನದಲ್ಲಿ ಗಂಡನ್ನು ಕಂಡು ವಿಧವೆ ಮಗಳಿದ್ದಾಳೆ. ಅವಳಿಗೆ ಒಂದು ಬದುಕೋಣ ಅಂತ ಬಂದ್ವಿ. ತಂಗಿ ಮೇಲೆ ಪ್ರೀತಿಯಿಂದ ಬಂದ್ವಿ. ನಿಮಗೆ ಹೇಳಿದೆ ಪ್ರೀತಿ? ಅದು ನಿನ್ ಪ್ರೀತಿ ಅಲ್ಲ, ವ್ಯವಹಾರ. ನಿನಗೆ ಸಂಬಂಧ ಕೂಡ ವ್ಯವಹಾರನೇ. ಏನೋ ನಿಮ್ ತಂಗಿ ಮಗಳೇ ಇಲ್ಲಿಗೆ ಸೊಸೆಯಾಗಿ ಬರಲಿ ಅಂತ ನಾವು ಅನ್ಕೊಂಡ್ರೆ ಇಂಥ ಮಾತುಗಳನ್ನ ಕೇಳ್ಬೇಕಾಯ್ತು ನೋಡಿ. ಸುಮ್ಮನೆ ರುಕ್ಮಿಣಕ್ಕ ನೀವು ತಂಗಿ ಮಗಳು ಅಂತ ನೀವೇನು ಬರಲಿಲ್ಲ. ನಿಮ್ ತಲೆ ಕೆಟ್ಟ ಮಗನಿಗೆ ಬೇರೆಲ್ಲೂ ಹೆಣ್ಣು ಸಿಗ್ತಾ ಇರಲಿಲ್ಲ. ತಂಗಿನಾದ್ರೆ ಹೇಗಾದ್ರೂ ಒಪ್ಪಿಸ್ಬೋದು ಅಂತ ನಿಮ್ಮ ಗಂಡ ಬಂದರು. ಇದರಲ್ಲಿ ನಿಮ್ಗೆ ಲಾಭ ಇತ್ತು. ನಿಮ್ಮ ಸಂಬಂಧ ಒಪ್ಕೊಂಡ್ವಲ್ಲ, ಚಪ್ಪಲಿ ತಗೊಂಡು ಹೊಡ್ಕೋಬೇಕು ನಾವು. ಆಯ್ತು ಹೊಡ್ಕ. ನನಗೂ ಅಷ್ಟೇ, ಇಂಥ ಅಹಂಕಾರದ ಮಾತು ಕೇಳೋ ಅಗತ್ಯ ಇಲ್ಲ. ಏನೋ ಪಾಪ ವಿಧುವೆ ಚಿಕ್ಕ ವಯಸ್ಸಿನಲ್ಲಿ ಗಂಡ ಕಳ್ಕೊಳ್ಳು ಅಂತ ನಿಮ್ ಕನಿಕರ ತೋರಿಸಿದ್ರೆ? ಯಾಕ್ರಿ ಕನಿಕರ, ಯಾಕ್ರಿ ಕನಿಕರ ತೋರಿಸ್ಬೇಕು ನೀವು ನನ್ಗೆ? ನೀವೇ ನನ್ನನ್ನು ಸಾಕಿದ್ದೀರಾ, ಬೆಳೆಸಿದ್ದೀರಾ, ಬಾಯಿಗೆ ಬಂದಾಗ ಮಾತಾಡೋ ಹಕ್ಕಿಲ್ಲ ನಿಮ್ಗೆ. ಅಚ್ಚನ, ಏನ್ ಮಾತು ಅಂತ ಆಡ್ತೀಯ? ದೊಡ್ಡವ್ರು ಅನ್ನೋ ಗೌರವ ಬೇಡ ನಿಮ್ಗೆ? ದೊಡ್ಡವರು ದೊಡ್ಡವ್ರು ಆಗಿದ್ರೇನೆ ಗೌರವ. ನಿಮ್ಮಂತ ಸಣ್ಣ ಜನಗಳಿಗೆ ಯಾಕ್ರಿ ಗೌರವ ಕೊಡ್ಬೇಕು? ನಿಮಗ್ ಭಕ್ತಿ ಗೌರವ ತೋರಿಸೋದಿಕ್ಕೆ ಇಡೀ ದೇವದಾಸಿ ಕುಟುಂಬನೇ ಇದೆಯಲ್ಲ. ಮಗಳು ಸೊಸೆ, ಇನ್ನು ಬೇಕಾದ್ರೆ ಸೊಸೆ ಅಕ್ಕನೂ ಇದ್ದಾಳೆ. ಏನೇ ಹಲ್ಲು ಉದುರಿಸೋದು, ಅವಳೇ ನಿನ್ ಸೊಸೆ ಅಲ್ಲ. ನಿಮ್ಮ ಇಂಥ ಅಹಂಕಾರದ ಮಗಳು ನಮ್ಗೆ ಸೊಸೆಯಾಗಿ ಬರೋದು ಬೇಕಾಗಿಲ್ಲ.